पोर्टल हैकिंग साइबर क्राइम प्रकरण के संबंध पटंते श्रीकृष्ण अलियास श्रीके विरुद्ध सीआईडी चार्ज शीट सल्लिसिदे अंत हेळि माहिति लभ्यवागता इदे। सुमारु 500 पुटगळ चार्ज शीट अन्न सीआईडी सल्लिके माडिद्दु हैकर श्रीकी हेमंत मुद्दप्प प्रसिद्ध शेट्टि सुनील हेगडे सेरि सुमारु 18 जन आरोपिगळ मेले केस दाखलागित्तु। आ ಒಂದು ವಿಚಾರವಾಗಿ ಈಗ ಸಿಐಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ। ಸುಮಾರು 500 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದ್ದು ಡೇಟಾ ಕಳತನ ಆರೋಪದ ಅಡಿಯಲ್ಲಿ ಸಿಐಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ। ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕೇ ವಿರುದ್ಧ ಸಿಐಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದು ಸಾಕಷ್ಟು ಅಂಶಗಳನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ। ಯಾವ ರೀತಿಯಾದಂತ ಇವರು ಹ್ಯಾಕ್ ಮಾಡ್ತಾ ಇದ್ದರು, ಹೇಗೆ ಹ್ಯಾಕ್ ಮಾಡ್ತಾ ಇದ್ದರು, ಹ್ಯಾಕ್ ಮಾಡಿ ಇಷ್ಟೆಲ್ಲ ಹಣವನ್ನ ಲಪಟಾಯಿಸ್ತಾ ಇದ್ದರು ಅನ್ನೋದರ ಬಗ್ಗೆ ಸಂಪೂರ್ಣವಾದಂತ ವಿವರಣೆಯನ್ನ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ। ಇದು 500 ಪುಟಗಳ ಚಾರ್ಜ್ ಶೀಟ್ ಆಗಿದ್ದು ಈ ಒಂದು ಚಾರ್ಜ್ ಶೀಟ್ ಅನ್ನು ಸಿಐಡಿ ಸಲ್ಲಿಕೆ ಮಾಡಿದೆ। ಪ್ರಜ್ವಲ್ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ। ಪ್ರಜ್ವಲ್, ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳನ್ನು ಸಿಐಡಿ ಉಲ್ಲೇಖ ಮಾಡಿದೆ? ಎಸ್ ನಾಗೇಂದ್ರ ಬಾಬು, ಏನು ಮುಖ್ಯವಾಗಿ ಶ್ರೀಕಿಯನ್ನ ಏನು ಸಿಐಡಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 500 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿರುವಂತದ್ದು। ಮುಖ್ಯವಾಗಿ ಶ್ರೀಕಿ ಏನಿರ್ತಾನೆ, ಸರ್ಕಾರದ ಒಂದು ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿ ಅದರ ಹಣವನ್ನು ವರ್ಗಾವಣೆ ಮಾಡಿರ್ತಾರೆ ಅನ್ನುವಂತ ಒಂದು ಆರೋಪದ ಆರೋಪ ಇರುತ್ತೆ। ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಸಿಐಡಿ ಯಲ್ಲಿ ಒಂದು ದೂರನ್ನ ದಾಖಲಿಸಿರ್ತಾರೆ। ಆ ಒಂದು ದೂರನ್ನ ವಿಚಾರವಾಗಿ ತನಿಖೆ ನಡೆಸಿದಂತ ಪೊಲೀಸರು ಏನಿದ್ರು ಒಂದು ದೋಷಾರೋಪ ಪಟ್ಟಿಯನ್ನು ಈಗಾಗಲೇ ಸಲ್ಲಿಸಿರುವಂತದ್ದು। ಅದರಲ್ಲಿ ಮುಖ್ಯವಾಗಿ ಒಂದು ವಿಚಾರವನ್ನು ಮೆನ್ಷನ್ ಮಾಡಲಾಗಿರುವಂತ ಅದರಲ್ಲಿ ಪ್ರಮುಖವಾಗಿರುವಂತ ಅಂಶಗಳೇನು ಅಂತ ಹೇಳಿದ್ರೆ ಶ್ರೀಕಿ ಏನಿರ್ತಾನೆ, ಶ್ರೀಕಿ ಹಾಗೆ ಈ ಆತನ ಜೊತೆಗೆ ಸೇರಿದಂತ ಒಟ್ಟು 18 ಜನರ ಮೇಲೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿರುವಂತದ್ದು। ಆ ಒಂದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಏನಿರ್ತಾರೆ ಅಂದ್ರೆ ಆ ಒಂದು 11 ಕೋಟಿ ರೂಪಾಯಿಯನ್ನು ವರ್ಗಾವಣೆ ಮಾಡಿರುವಂತದ್ದು ಸಾಬೀತಾಗಿದೆ ಅನ್ನುವಂತ ಒಂದು ಅಂಶವನ್ನ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಮುಖ್ಯವಾಗಿ ಈ ವಿಚಾರವನ್ನು ಗಮನಿಸಿರುವಂತ ಇನ್ನು 420 ಅದೇ ರೀತಿಯಲ್ಲಿ ಐಟಿ ಸೆಕ್ಷನ್ ಅಡಿಯಲ್ಲೂ ಕೂಡ ಈಗಾಗಲೇ ಏನು ಒಂದು ಪ್ರಕರಣವನ್ನು ದಾಖಲಿಸಿ ಆ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ। ಮುಖ್ಯವಾಗಿ ಶ್ರೀಕಿ ಏನಿರ್ತಾನೆ, ಈ ಹಿಂದೂ ಕೂಡ ಇದೇ ರೀತಿಯ ಸಾಕಷ್ಟು ಕಡೆಗಳಲ್ಲಿ ಏನು ಒಂದು ವೆಬ್ಸೈಟ್ ಗಳನ್ನು ಹ್ಯಾಕ್ ಮಾಡುವಂತದ್ದು, ಅದೇ ರೀತಿಯಲ್ಲಿ ಸರ್ಕಾರದ ಈ ಪ್ರೊಕ್ಯೂಪ್ಮೆಂಟ್ ಏನು ಒಂದು ಇದನ್ನು ಕೂಡ ಹ್ಯಾಕ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿರ್ತಾನೆ, ಅವೆಲ್ಲವನ್ನ ಕೂಡ ಈಗಾಗಲೇ ಗಣನೆಗೆ ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು। ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿದ್ದಾರೆ, ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ। 500 ಪುಟಗಳ ಚಾರ್ಜ್ ಶೀಟ್ ಅನ್ನು ಈಗಾಗಲೇ ರೆಡಿ ಮಾಡಿ ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡಿರುವಂತದ್ದು ನಾಗೇಂದ್ರ ಬಾಬು। ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ನ್ಯೂಸ್ ಫಾರ್